हाय फ्रेंड्स एल्लरिगू नमस्कार। यह वीडियो ओरिजिनल रेशन कार्ड यी डाउनलोड अंतनी तुम सिंपल वेलूरगे हमीर्ती मनतावर निम्बू रेशन कार्ड वाट्सअप आगोदी अथवा रेशन कार्ड के मकल सेरती अथवा यारनू रेशन कार्ड के सेर्पड़ मासी अथवा रेशन कार्ड यारनू डलीटी आग नहीं ओरिजिनल रेशन कार्ड डाउनलोड मे सो वीडियो यहाँ ओरिजिनल रेशन कार्ड डाउनलोड अंतनी स्नितरे तुम सिंपल सो एलू स्किप कोने वर्गू नोड़ी अदे रीतिया इंत हलवर महित नमु यूट्यूब चानल को सब्सक्राइब मेरतकंतवर कूड़े सब्सक्राइब मी स्नितर नम मोबाइल यू ब्रउसर ओपन मू सर्च बॉक्स आहार अंत टाइप सर्च को सर्च कोट्रे द डिपार्टमेंट आफ फुड सिविल सप्लायर्स एंड कंज्यूमर अफेयर्स अंत बरुत्ते अदर मेले सारी क्लिक क्लिक ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ। ಲೆಫ್ಟ್ ಸೈಡ್ ಅಲ್ಲಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನ್ಯೂ ಎಕ್ಸಿಸ್ಟಿಂಗ್ ಆರ್ಸಿ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ। ಬೆಂಗಳೂರು ಡಿಸ್ಟ್ರಿಕ್ಟ್ ಅವರಾದ್ರೆ ಓನ್ಲಿ ಫಾರ್ ಬೆಂಗಳೂರು ಅನ್ನೋದರ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ಓನ್ಲಿ ಫಾರ್ ಕಲಬುರ್ಗಿ ಅಂತ ಇದೆ ನೋಡಿ ಕೆಳಗಡೆ ಏನು ಜಿಲ್ಲೆ ಕಾಣಿಸ್ತಾ ಇದೆಯೋ ಆ ಜಿಲ್ಲೆ ಅವರು ಓನ್ಲಿ ಫಾರ್ ಕಲಬುರ್ಗಿ ಡಿವಿಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಅದೇ ರೀತಿಯಾಗಿ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿವಿಷನ್ ಅಂತ ಇದೆ ನೋಡಿ ಕೆಳಗಡೆ ಏನು ಜಿಲ್ಲೆಗಳು ಕಾಣಿಸ್ತಾ ಇದೆಯೋ ಅವರು ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿವಿಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ನಾನು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರತಕ್ಕಂತ ರೇಷನ್ ಕಾರ್ಡ್ ಅನ್ನು ಪ್ರಿಂಟ್ ತೆಗೆದು ಯಾವ ರೀತಿ ತೋರಿಸ್ತಾ ಇರೋ ಕಾರಣದಿಂದ ಓನ್ಲಿ ಫಾರ್ ಕಲಬುರ್ಗಿ ಅನ್ನು ಸೆಲೆಕ್ಟ್ ಮಾಡ್ಕೊಂತಾ ಇದೀನಿ। ಓನ್ಲಿ ಫಾರ್ ಕಲಬುರ್ಗಿ ಅನ್ನೋದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ। ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆ ನೋಡಿ ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ। ಇಲ್ಲಿ ವಿತ್ ಓಟಿಪಿ ವಿತೌಟ್ ಓಟಿಪಿ ಅಂತ ಎರಡು ಆಪ್ಷನ್ ಇದೆ। ವಿತೌಟ್ ಓಟಿಪಿ ಅಲ್ಲಿ ನಿಮಗೆ ಎಷ್ಟು ಕೆಜಿ ರೇಷನ್ ಬರ್ತಾ ಇದೆ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಮಾತ್ರ ಗೊತ್ತಾಗುತ್ತೆ। ಇಲ್ಲಿ ವಿತ್ ಓಟಿಪಿ ಅನ್ನು ಸೆಲೆಕ್ಟ್ ಮಾಡ್ಕೊಂತಾ ಇದೀನಿ। ವಿತ್ ಓಟಿಪಿ ಅನ್ನೋ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ। ಎಂಟರ್ ಆರ್ಸಿ ನಂಬರ್ ಅತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಎಂಟ್ರಿ ಮಾಡಿ ಗೋ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ರೇಷನ್ ಕಾರ್ಡ್ ಅಲ್ಲಿ ಇರತಕ್ಕಂತ ಕುಟುಂಬ ಸದಸ್ಯರ ಎಲ್ಲರ ಹೆಸರನ್ನು ತೋರಿಸುತ್ತೆ। ಅದರಲ್ಲಿ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇರತಕ್ಕಂತ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ। ಸೆಲೆಕ್ಟ್ ಮಾಡ್ಕೊಂಡು ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಗೆ 6 ಅಂಕಿ ಓಟಿಪಿ ಹೋಗುತ್ತೆ। ಆ ಒಂದು ಓಟಿಪಿ ಅನ್ನ ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ ಆ ಒಂದು ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ಗೋ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ। ಇಲ್ಲಿ ರೈಟ್ ಸೈಡ್ ಅಲ್ಲಿ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ ಅಂತ ಇದೆ ನೋಡಿ ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಓಪನ್ ಆಗುತ್ತೆ। ಇದನ್ನ ಪ್ರಿಂಟ್ ಬೇಕಾದ್ರೆ ತಗೋಬಹುದು ಅಥವಾ ಸ್ಪೆಸಿಮೆನ್ ಕಾಪಿ ಅಂತ ಇದೆ ನೋಡಿ ಆ ಒಂದು ಸ್ಪೆಸಿಮೆನ್ ಕಾಪಿಯನ್ನ ರಿಮೂವ್ ಬೇಕಾದರೂ ಮಾಡ್ಕೋಬಹುದು। ಯಾವ ರೀತಿಯಪ್ಪ ಸ್ಪೆಸಿಮೆನ್ ಕಾಪಿಯನ್ನ ರಿಮೂವ್ ಮಾಡೋದು ಅಂತ ಅಂದ್ರೆ ರೈಟ್ ಸೈಡ್ ಅಲ್ಲಿ ಮೂರು ಚುಕ್ಕೆ ಕಾಣಿಸ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮೋರ್ ಟೂಲ್ಸ್ ಅಂತ ಬರುತ್ತೆ। ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೆವಲಪರ್ಸ್ ಟೂಲ್ ಅಂತ ಬರುತ್ತೆ। ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆರ್ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಪೆಸಿಮೆನ್ ಕಾಪಿ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸೆಲೆಕ್ಟ್ ಆಗುತ್ತೆ ಇಮೇಜಸ್ ಸ್ಪೆಸಿಮೆನ್ PNG ಅಂತ ಹೇಳಿಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ। ಅದನ್ನ ನಿಮ್ಮ ಒಂದು ಕೀಬೋರ್ಡ್ ಇಂದ ಡಿಲೀಟ್ ಮಾಡಿ ಡಿಲೀಟ್ ಮಾಡಿದಾದ ಮೇಲೆ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಸ್ಪೆಸಿಮೆನ್ ಕಾಪಿ ರಿಮೂವ್ ಆಗುತ್ತೆ ಸ್ನೇಹಿತರೆ। ಈಗ ಇದನ್ನ ನೀವು ಸೇವ್ ಆಸ್ PDF ಅಂತ ಕೊಟ್ಟುಬಿಟ್ಟು PDF ಫಾರ್ಮ್ಯಾಟ್ ಅಲ್ಲಿ ಸೇವ್ ಆದರೂ ಮಾಡಬಹುದು ಅಥವಾ ಕಂಟ್ರೋಲ್ P ಅಂತ ಕೊಟ್ಟುಬಿಟ್ಟು ಪ್ರಿಂಟ್ ಆದರೂ ತಗೋಬಹುದು। ನಿಮಗೆ ಕಲರ್ ಬೇಕಾದ್ರೆ ಕಲರ್ ಅನ್ನು ಕೊಡಬಹುದು ಅಥವಾ ನಿಮಗೆ ವೈಟಮ್ ಬ್ಲಾಕ್ ಬೇಕಾದ್ರೆ ವೈಟಮ್ ಬ್ಲಾಕ್ ಬೇಕಾದ್ರೆ ಕೊಡಬಹುದು ಸ್ನೇಹಿತರೆ। ಈ ರೀತಿಯಾಗಿ ನೀವು ಒರಿಜಿನಲ್ ರೇಷನ್ ಕಾರ್ಡ್ ಅನ್ನು ಪ್ರಿಂಟ್ ತಗೋಬಹುದು ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಗೆ ಸೇರ್ಪಡೆ ಮಾಡಿರ್ತಕ್ಕಂತದ್ದಾಗಿರಬಹುದು ಅಥವಾ ಡಿಲೀಟ್ ಮಾಡಿರ್ತಕ್ಕಂತದ್ದಾಗಿರಬಹುದು ಹಾಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಇದೇ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ। ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ।